ಹಲೋ ಸ್ನೇಹಿತರೆ ನಾನು ಶ್ರುತಿ ಇದು ನನ್ನ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ದೇವರ ಮನೆಗಳಲ್ಲಿ ಇಡುವಂತಹ ಹಿತ್ತಾಳೆ ಪಾತ್ರೆ ಆಗಿರ್ಬೋದು ಹಾಗೆಯೇ ಬೆಳ್ಳಿ ಪಾತ್ರೆ ಆಗಿರ್ಬೋದು ಕಪ್ಪಾಗಿರುತ್ತವೆ ಆ ಕಪ್ಪು ಕಲೆಗಳನ್ನು ಯಾವ ರೀತಿ ನಾವು ಸುಲಭವಾಗಿ ತೆಗಿಬಹುದು ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ನ ಹೇಳ್ತಾ ಬರ್ತೀನಿ ನಿಮಗೂ ಕೂಡ ಆ ಟಿಪ್ಸ್ ತಿಳಿಬೇಕು ಅಂದರೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ಹಿತ್ತಾಳೆ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಹಿತ್ತಾಳೆ ಪಾತ್ರೆ ತೊಳೆಯೋದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ ಪಾತ್ರೆಗಳು ಜಾಸ್ತಿ ಇದ್ದರೆ ಜಾಸ್ತಿ ಹಣ್ಣು ಕಡಿಮೆ ಇದ್ದರೆ ಕಡಿಮೆ ಹುಣ್ಸೆಹಣ್ಣ ನೋಡ್ಕೊಂಡು ಹಾಕೋಬೇಕು ಹಾಗೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಇನ್ ಕೇಸ್ ನಿಂಬೆಹಣ್ಣಿನ ರಸ ನಿಮಗೆ ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವಂತಹ ವೆನಿಗರ್ನ ನಾವು ಕೂಡ ಹಾಕೋಬೋದು ಇವಾಗ ನಾನು ಒಂದೊಂದೇ ಹಿತ್ತಾಳೆ ಪಾತ್ರೆಗಳನ್ನ ಹಾಕೋತಾ ಇದ್ದೀನಿ ನಾವು ಹಾಕೋಂತಹ ಪಾತ್ರೆಗಳು ನೀರಲ್ಲಿ ಕಂಪ್ಲೀಟಾಗಿ ಮುಳುಗ್ಬೇಕು ಆ ರೀತಿ ನಾವು ನೀರನ್ನು ಇಟ್ಕೊಂಡು ಪಾತ್ರೆಗಳನ್ನ ಹಾಕೋಬೇಕಾಗುತ್ತೆ ಇದನ್ನು ನಾನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ಕುದಿಸ್ತಾ ಇದ್ದೀನಿ ನಿಂಬೆ ಹಣ್ಣಿಂದು ಮತ್ತೆ ಹುಣಸೆ ಹಣ್ಣಿಂದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಪಾತ್ರೆಗಳ ಮೇಲೆಲ್ಲ ಚೆನ್ನಾಗಿ ಅದರ ಹುಳಿ ತಾಗಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಕುದಿವಾಗಲೇ ನಾನು ಈ ರೀತಿ ಪಾತ್ರೆಗಳನ್ನ ಮಗ್ಚ ಇದ್ದೀನಿ ಕೆಳಗಡೆ ಇರೋ ಪಾತ್ರೆಗಳು ಮೇಲಕ್ಕೆ ಮೇಲ್ಗಡೆ ಇರೋ ಪಾತ್ರೆಗಳು ಕೆಳಕ್ಕೆ ಈ ರೀತಿ ಮಗ್ಚ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ್ಯಾವುದು ಎಷ್ಟೆಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದರಲ್ಲಿ ಕೊಳೆ ಬಿಟ್ಕೊಂಡಿರುತ್ತೆ ಇವಾಗ ಇದು ಹತ್ತತ್ರ ಒಂದು ಹತ್ತು ನಿಮಿಷಗಳ ಕಾಲ ಕುದ್ದಿದೆ ಇವಾಗ ನಾನು ಇದನ್ನು ಎತ್ಕೋತಾ ಇದ್ದೀನಿ ತೊಳೆಯೋದಕ್ಕೆ ಅಂತ ಹೇಳಿಬಿಟ್ಟು ಫಸ್ಟ್ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಇವಾಗ ಎತ್ತಿ ಸಿಂಕಲ್ಲಿ ಹಾಕ್ಕೊಂಡಿದ್ದೀನಿ ವಾಶ್ ಮಾಡೋದಕ್ಕೆ ನಾನು ಕ್ಲೀನಿಂಗಿಗೋಸ್ಕರ ಪೀತಾಂಬರಿನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಅದರಲ್ಲಿರುವಂತಹ ಮಸಿ ಕರೆಗಳಾಗಿರ್ಬೋದು ಕಪ್ಪು ಕರ್ಕಲ್ ಕಲೆಗಳಾಗಿರ್ಬೋದು ಎಲ್ಲಾನು ಸಾಫ್ಟಾಗಿ ನೀಟಾಗಿ ಕೊಳೆ ಹೋಗುತ್ತೆ ಇಲ್ಲಿ ನಾನು ಕರ್ಪೂರ ಬೆಳಗೋದನ್ನು ತೊಳಿತಾ ಇದ್ದೀನಿ ಸಾಮಾನ್ಯವಾಗಿ ಕರ್ಪೂರ ಬೆಳಗೋದನ್ನು ತೊಳಿಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ತುಂಬ ಫೋರ್ಸ್ ಆಗಿ ಉಜ್ಜಿ ನಾವು ತೊಳ್ಕೊಬೇಕಾಗುತ್ತೆ ಆದರೆ ಇವಾಗ ನನಗೆ ಅಷ್ಟು ಫೋರ್ಸ್ ಹಾಕುವಂಥ ಅಗತ್ಯ ಇಲ್ಲ ಯಾಕಂದರೆ ಬಿಸಿನೀರಲ್ಲಿ ಹುಣಸೆಹಣ್ಣಲ್ಲಿ ನಾನು ಕುದಿಸಿರೋದ್ರಿಂದ ತುಂಬಾ ಈಸಿಯಾಗಿ ಇದರ ಮಸಿಯೆಲ್ಲ ಹೊರಟೋಯ್ತು ಕಾಮಾಕ್ಷಿ ದೀಪದಂತಹ ದೀಪಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಳುವಾಗ ಒಂದು ಟೂತ್ ಬ್ರಷ್ನ ಉಪಯೋಗಿಸಿದ್ರೆ ನಾವು ಇನ್ನೂ ಈಸಿಯಾಗಿ ದೀಪಗಳನ್ನ ಕ್ಲೀನ್ ಮಾಡ್ಕೋಬೋದು ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮ್ಮ ಹಿತ್ತಾಳೆ ಪಾತ್ರೆಗಳು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಹಿತ್ತಾಳೆ ಪಾತ್ರೆಗಳು ನಿಮ್ಮನೆಯಲ್ಲೂ ಕೂಡ ಪಳಪಳ ಅಂತ ಹೊಳೆಯೋ ಹಾಗೆ ಕ್ಲೀನ್ ಆಗಬೇಕು ಅಂದ್ರೆ ನಾನು ತೋರಿಸಿರೋ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸಾಕು ತುಂಬಾನೇ ಈಸಿಯಾಗಿ ಪಾತ್ರೆಗಳನ್ನ ನಾವು ಕ್ಲೀನ್ ಮಾಡ್ಕೋಬಹುದು ನೆಕ್ಸ್ಟ್ ಇವಾಗ ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನಾನು ಒಂದು ಪಾತ್ರೆಗೆ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಬೆಳ್ಳಿ ಸಾಮಾನುಗಳನ್ನೆಲ್ಲ ಒಂದೊಂದೇ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಗಲೀಜಾಗಿದೆ ಬೆಳ್ಳಿ ಪಾತ್ರೆಗಳು ಅಂತ ಹೇಳ್ಬಿಟ್ಟು ಇದೆಲ್ಲವನ್ನು ಬಿಸಿ ನೀರಲ್ಲಿ ನಾನು ಹಾಕ್ತಾ ಇದ್ದೀನಿ ಹೀಗೆ ಎಲ್ಲ ಪಾತ್ರೆಗಳನ್ನು ಹಾಕಿ ಆದ್ಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡಾನ ಹಾಕೊಂಡಿದ್ದೀನಿ ಸ್ಕಿಪ್ ಆಗಿದೆ ತೋರ್ಸಕ್ಕಾಗಿಲ್ಲ ಅದನ್ನ ಸೊ ಅದಕ್ಕೆ ನಾನು ಬಾಯಲ್ಲಿ ಹಾಗೆ ಹೇಳ್ತಾ ಇದ್ದೀನಿ ಒಂದೊಂದೇ ಪಾತ್ರೆಗಳನ್ನ ನಿಮಗೆ ತೋರಿಸಿ ತೋರಿಸಿ ಹಾಕ್ತಾ ಇದ್ದೀನಿ ಎಷ್ಟು ಗಲೀಜಾಗಿರೋ ಪಾತ್ರೆಗಳನ್ನ ನಾನು ಇವಾಗ ನೀರಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಸಿಲ್ವರ್ ಫಾಯ್ಲ್ನ ಹಾಕ್ತಾ ಇದ್ದೀನಿ ನಾವೇನು ಚಪಾತಿ ರೊಟ್ಟಿ ಈ ತರ ತಿಂಡಿಗಳನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸಿಲ್ವರ್ ಫಾಯಿಲ್ ಅದೇ ಸಿಲ್ವರ್ ಫಾಯಿಲ್ ನಾನಿಲ್ಲಿ ಕಟ್ ಮಾಡಿ ತುಂಡು ತುಂಡುಗಳಾಗಿ ಮಾಡಿ ಹಾಕ್ತಾ ಇದ್ದೀನಿ ಫಾಯಿಲ್ ನಿಮಗೆ ಗ್ರೋಸರಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಹಾಗೇನೆ ಆನ್ಲೈನ್ ಅಲ್ಲಿ ಕೂಡ ತರಿಸಬಹುದು ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲೂ ಕೂಡ ಈ ಸಿಲ್ವರ್ ಫಾಯಿಲ್ ಸಿಗುತ್ತೆ ಇದನ್ನು ಕೂಡ ಹತ್ತು ನಿಮಿಷಗಳ ಕಾಲ ನಾನು ಚೆನ್ನಾಗಿ ನೀರಲ್ಲಿ ಕುದಿಸ್ಕೊತಾ ಇದೀನಿ ಹಿತ್ತಳೆ ಪಾತ್ರೆಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಕೊಳೆ ಬಿಟ್ಕೊಂಡಿರುತ್ತೆ ನೀರಲ್ಲಿ ಕುದಿಯುವಾಗ ಹಿತ್ತಳೆ ಪಾತ್ರಗಳಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಿಟ್ಟಿರುತ್ತೆ ಆದರೆ ಈ ಬೆಳ್ಳಿ ಪಾತ್ರೆಗಳಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಬಿಟ್ಟಿರಲ್ಲ ಒಂದು ಐವತ್ತು ಭಾಗದಷ್ಟು ಮಾತ್ರ ಕೊಳೆಯೆಲ್ಲ ಬಿಟ್ಕೊಂಡಿರುತ್ತೆ ನಾನು ನಿಮಗೆ ತೋರಿಸ್ತಿದ್ದೀನಿ ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಅಂತ ಇಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಾನು ಕೋಲ್ಗೇಟ್ ಪೌಡರ್ನ ತಗೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟ್ ಕೂಡ ಬಳಸ್ಬೋದು ಅದಕ್ಕಿಂತ ಹೆಚ್ಚಿಗೆ ಕೋಲ್ಗೇಟ್ ಪೌಡರ್ನ ಬಳಸೋದು ತುಂಬಾನೇ ಉತ್ತಮ ಇವಾಗ ಇದನ್ನ ನಾನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೊದಲು ನಾನು ದೀಪಗಳಲ್ಲಿ ಇರುವಂತಹ ಎಣ್ಣೆ ಜಿಟ್ಟನ್ನು ತೆಗೆಯೋದಕ್ಕೆ ವಿಮ್ ಜೆಲ್ಲನ್ನು ಬಳಸಿ ಅದರಲ್ಲಿ ಇರುವಂತಹ ಎಣ್ಣೆ ಜಿಡ್ಡನ್ನ ತಕ್ಕೋತಾ ಇದ್ದೀನಿ ಆ ನಂತರದಲ್ಲಿ ನಾನು ಕೋಲ್ಗೇಟ್ ಪೌಡರ್ನ ಉಪಯೋಗಿಸಿ ಇದನ್ನು ಕ್ಲೀನ್ ಮಾಡ್ಕೋತೀನಿ ಇದು ನೀರಲ್ಲಿರುವಾಗಲೇ ಜಾಸ್ತಿ ಕೊಳೆ ಬಿಟ್ಟಿರೋದಿಲ್ಲ ನಾವು ಕೈಯಲ್ಲಿ ಈ ರೀತಿ ವಾಶ್ ಮಾಡ್ತಾ ಮಾಡ್ತಾ ಅದು ನೀಟಾಗಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಕೆಲವೊಂದು ಪ್ಲೇಸಸ್ಸಲ್ಲಿ ಕೈಯಲ್ಲೂ ಕೂಡ ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕೆಲವೊಂದು ಪ್ಲೇಸಸಲ್ಲಿ ಬ್ರಷಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಟೂತ್ ಬ್ರಷ್ನ ಉಪಯೋಗಿಸಿ ನಾವು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಸಂಧಿ ಸಂಧಿ ಎಲ್ಲ ನಾವು ಈ ರೀತಿ ಟೂತ್ ಬ್ರಷ್ಶಿಂದನೇ ಕ್ಲೀನ್ ಮಾಡ್ಕೋಬೇಕು ನಾವು ಪಾತ್ರೆ ತೊಳೆಯುವಂತಹ ನಾರಲ್ಲಿ ಕ್ಲೀನ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಸಂದಿಲಿರುವಂತಹ ಕೊಳೆ ಖಂಡಿತವಾಗ್ಲೂ ಹೋಗಲ್ಲ ಈ ರೀತಿ ಎಡ್ಜಸ್ಟ್ನೆಲ್ಲ ನಾವು ಟೂತ್ ಬ್ರೆಷಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಒಂದು ಟಿಪ್ ನಿಮಗೆ ನೆನಪಿರಲಿ ಅಫ್ಕೋರ್ಸ್ ಪಾತ್ರೆ ತೊಳೆಯೋ ನಾರಲ್ಲೂ ಕೂಡ ನಾವು ಕ್ಲೀನ್ ಮಾಡ್ಕೋಬಹುದು ಯಾವಾಗ ಕ್ಲೀನ್ ಮಾಡಬೇಕು ಅಂದರೆ ಪ್ಲೇನ್ ಆಗಿ ಇರುವಂತಹ ಭಾಗಗಳನ್ನ ನಾವು ಪಾತ್ರೆ ತೊಳೆಯೋ ನಾರಿಂದ ಕ್ಲೀನ್ ಮಾಡ್ಕೋಬೇಕು ಹಾಗೆಯೇ ತುಂಬ ಸೆನ್ಸಿಟಿವ್ ಜಾಗ ಅಂದರೆ ಕರ್ವಡ್ ಜಾಗ ಎಲ್ಲ ಇರುತ್ತೆ ಹಾಗೆ ಡಿಸೈನ್ಸ್ ಎಲ್ಲ ಇರುತ್ತೆ ನೋಡಿ ಅಂತಹ ಜಾಗಗಳಲ್ಲಿ ನಾವು ಟೂತ್ ಬ್ರಷ್ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಳಶದಲ್ಲಿ ಹೋಲ್ ಇರೋದ್ರಿಂದ ಕಳಶದ ಒಳಗಡೆ ನಮಗೆ ಕೈ ಹಾಕೋಕ್ಕಾಗಲ್ಲ ನೋಡಿ ಅದರಿಂದ ನಾವು ಟೂತ್ ಬ್ರಷ್ನ ಉಪಯೋಗಿಸ್ಬೇಕು ಈ ರೀತಿ ಕರ್ವ್ಡ್ ಲೈನ್ಸ್ ಎಲ್ಲೆಲ್ಲಿರುತ್ತೆ ಅದನ್ನೆಲ್ಲ ನಾವು ಟೂತ್ ಬ್ರಷ್ ಇಂದನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ದೇವ್ರ ಮನೆ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಆಗಿ ಈ ರೀತಿ ಒಂದು ಹೊಸ ಟೂತ್ ಬ್ರಷ್ನ ಉಪಯೋಗಿಸ್ಬೇಕು ನಾವು ಹಾಗೆಯೇ ಪಾತ್ರೆ ತೊಳೆಯುವಂತಹ ನಾರ್ ಕೂಡ ಹೊಸದಾಗೇನೆ ಉಪಯೋಗಿಸ್ಬೇಕು ಅದು ದೇವ್ರ ಮನೆ ಪಾತ್ರೆಗಷ್ಟೇ ಸೀಮಿತವಾಗಿರಬೇಕು ಆ ಥರದನ್ನ ಮಾತ್ರ ನಾವು ಉಪಯೋಗಿಸ್ಬೇಕು ನೀವು ಈ ಕಳಶನ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಕಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದೆಲ್ಲವೂ ತುಂಬಾನೇ ಈಸಿಯಾಗಿ ಕ್ಲೀನ್ ಆಯಿತು ಯಾವುದೇ ರೀತಿ ಫೋರ್ಸ್ಫುಲಿ ನಾನು ಉಜ್ಜಿ ಅದನ್ನ ಕ್ಲೀನ್ ಮಾಡ್ಕೊಂಡಿಲ್ಲ ತುಂಬಾ ಸಾಫ್ಟ್ ಆಗೇನೆ ತುಂಬಾ ಚೆನ್ನಾಗಿ ಅದು ಕ್ಲೀನ್ ಆಯಿತು ನೀರಲ್ಲಿ ಕುದಿಯುವಾಗ ಇದ್ರ ಕೊಳೆ ಅಷ್ಟು ಬಿಟ್ಟಿರಲಿಲ್ಲ ಹಿತ್ತಾಳೆ ಪಾತ್ರೆಗೆ ಹೋಲಿಸ್ಕೊಂಡ್ರೆ ಇದು ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ಬಿಟ್ಟಿತ್ತು ಅಂತ ನಾನು ಹೇಳಿದ್ದೆ ಆದರೆ ಈ ರೀತಿ ಬ್ರಷ್ ಅಲ್ಲಿ ಕ್ಲೀನ್ ಮಾಡುವಾಗ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಯ್ತು ನಾನು ಕುಂಕುಮದ ಬರಣಿನ ಕ್ಲೀನ್ ಅಂತ ತೋರಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ನಮ್ಮನೆ ಪಾತ್ರೆಗಳು ಚೆನ್ನಾಗಿ ಕಾಣಬೇಕು ಅಂದ್ರೆ ನಾವು ಮುತುವರ್ಜಿ ವಹಿಸಿ ಪ್ರತಿಯೊಂದು ಭಾಗದಲ್ಲೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಹೊಣೆ ಆಗಿರುತ್ತೆ ನೋಡಿದ್ರಲ್ಲ ಬೆಳ್ಳಿ ಪಾತ್ರೆಗಳನ್ನ ಒಂದು ಚೂರು ಕಪ್ಪಿಲ್ದಿರೋ ಹಾಗೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನಿವಾಗ ವಾಶ್ ಆದಮೇಲೆ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪೋದು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್